ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ನಿದ್ದೆಯಲ್ಲೂ ಕನವರಿಸುವ ಹುಡುಗಿಯರು ಇದ್ದಾರೆ. ಇನ್ನು ಬಹುಶಃ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಯುವತಿಯರೇ ಹೆಚ್ಚು ಫ್ಯಾನ್ಸ್ ಅಂದ್ರು ನಂಬಲೇಬೇಕು. ಹೀಗಿರುವಾಗ ಗಣಿಗೆ ಯಾರ ಮೇಲೆ ಮೊದಲ ಕ್ರಶ್ ಆಗಿತ್ತು ಎನ್ನುವ ಕುತೂಹಲ ಕಾಡೋದು ಸಹಜ. ಇನ್ನು ಇತ್ತೀಚೆಗಷ್ಟೇ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡುವಾಗ ಈ ಪ್ರಶ್ನೆ ಗಣೇಶ್ ಅವರಿಗೆ ಎದುರಾಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿರುವ ಮಳೆ ಹುಡುಗ ಕನ್ನಡ ಚಿತ್ರರಂಗದ ಕನಸಿನ ರಾಣಿಯ ಹೆಸರನ್ನ ಸೂಚನೆ ಮಾಡಿದ್ದಾರೆ. ಹೌದು, ನಟ ಗಣೇಶ್ ಅವರಿಗೆ ನಟಿ ಮಾಲಾಶ್ರೀ ಅವರ ಮೇಲೆ ಮೊದಲ ಕ್ರಶ್ ಆಗಿತ್ತಂತೆ. ಇದುವರೆಗೂ ಮಾಲಾಶ್ರೀ ಅವರ ಸಿನಿಮಾದಲ್ಲಿ ನಟಿಸುವ ಸಂದರ್ಭ ಗಣೇಶ್ ಅವರಿಗೆ ಸಿಕ್ಕಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಸಾಧ್ಯವಾದರೂ ಆಗಬಹುದು. ಸದ್ಯ ಮಾಲಾಶ್ರೀ ಅವರು ಇಮ್ರಾನ್ ಸರ್ದಾರಿಯ ನಿರ್ದೇಶನ ಮಾಡುತ್ತಿರುವ ಉಪ್ಪು ಹುಳಿ ಕಾರ ಚಿತ್ರದಲ್ಲಿ ಅಭಿನಯ ಮಾಡ್ತಿದ್ದಾರೆ. ಇನ್ನು ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳ್ತಿರುವ ಚಮಕ್ ಚಿತ್ರದಲ್ಲಿ ಗಣೇಶ್ ಅವರು ನಟಿಸುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮಾಲಾಶ್ರೀ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಇಬ್ಬರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸಿದ್ರು ಅಚ್ಚರಿ ಏನಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.